ಮಂಡೇ ಮಾರ್ನಿಂಗ್ ಇವತ್ತು ನನ್ನ ಡೇನ ಕಾಫಿ ಜೊತೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಕಾಫಿ ಕುಡಿದ್ರು ಅನಿಸುತ್ತೆ ಮೈಂಡ್ ತುಂಬ ಫ್ರೆಶ್ ಆಗಿ. ನಮ್ಮ ಮತ್ತೆ ಇವತ್ತು ನಾಷ್ಟಕ್ಕೆ ಪೊಂಗಲ್ ಮಾಡಿದ್ರು. ನೆನ್ನೆ ಜಾಸ್ತಿ ಅನ್ನ ಮೆಕ್ಕೊಂಡಿದ್ರಿಂದ ಅದಕ್ಕೆ ಹೆಸರುಬೇಳೆ ಹಾಕ್ಬಿಟ್ಟು ಪೊಂಗಲ್ ಮಾಡಿಬಿಟ್ವಿ. ನೆನ್ನೆ ಬಿರಿಯಾನಿ ಮಾಡಿದ್ದರಿಂದ ಒಂದು ಸ್ವಲ್ಪ ಯಾಕೋ ಲೈಟಾಗಿ ತೊಗೊಳ್ಳೋಣ ಅಂತ ಅನಿಸ್ತು. ಅದಕ್ಕೋಸ್ಕರ ಸೊಪ್ಪಿನ ಸಾರು ಮಾಡೋಣ ಅಂತ ಬೆರಕೆ ಸೊಪ್ಪು ಹಾಕಿ ಸೊಪ್ಪಿನ ಸಾರು ಮಾಡಿದ್ವಿ ಹೆಸರು ಕಾಳು ಜೊತೆ. ಕಾಳನ್ನ ಸಪ್ರೇಟಾಗಿ ಕೂಗಿಸ್ಕೊಂಡು ಸೊಪ್ಪನ್ನ ಸಪ್ರೇಟಾಗಿ ಬೇಯಿಸ್ಕೊಂಡು ನೀರನ್ನ ತೆಗೆದ್ರೆ ಸಾಕು, ಅದೇ ಸೊಪ್ಪು ಸಾರು ಆಗುತ್ತೆ. ಅದಕ್ಕೆ ಸ್ವಲ್ಪ ಖಾರ ಉಪ್ಪೆಸರು ಖಾರ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉಪ್ಪೆಸರು ಖಾರ ನಾವು ಯಾವಾಗಲೂ ಮನೆಯಲ್ಲೇ ಮಾಡ್ಕೋತೀವಿ. ಎರಡರದ್ದು ನೀರು ಸೇಮ್ ಒಟ್ಟಿಗೆ ಬೆರೆಸಿದಾಗ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೆ ಒಂದೆರಡು ಟೊಮೆಟೊ ಹಾಕೊಂಡ್ರೆ ಸಾಕು. ಟೊಮೆಟೊ ಜೀರಿಗೆ ಎಲ್ಲ ಹಾಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ. ಪಾತ್ರೆ ಅಂತೂ ತುಂಬಾ ಇತ್ತು, ಬೆಳಗ್ಗೆದು ಮಧ್ಯಾಹ್ನದ್ದು ತುಂಬ ಇದ್ದಿದ್ದರಿಂದ ಅದನ್ನು ಕ್ಲೀನ್ ಮಾಡೋಷ್ಟರೊಳಗೆ 1 ಗಂಟೆ ಆಗೋಯಿತು. ನನ್ನ ಮಗಳು ಬೇರೆ ಮಲ್ಲಿಗೆ ಎದ್ಬಿಟ್ಲು. ಅಡುಗೆ ಮನೆಯೆಲ್ಲ ತುಂಬ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಇವತ್ತು ನಂದೇ ಹೀಗಾಯಿತು. ಕೀಪ್ ಸಪೋರ್ಟಿಂಗ್ ಮೀ.